ninagaagi ninagaagi ಹಲೋ ರಚನಾ, ಹೇಗಿದ್ಯಮ್ಮ? ಆರಾಮಾಗಿದ್ಯಾ ತಾನೆ? ಅಲ್ಲೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಏನೂ ಪ್ರಾಬ್ಲಮ್ ಇಲ್ಲ ಚಿಕ್ಕಮ್ಮ, ಖುಷಿಯಾಗಿದ್ದೀನಿ ಕೃಷ್ಣನ್ ಜೊತೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಅಕ್ಕ. ಥ್ಯಾಂಕ್ ಯು ನಿಧಿ. ಚಿಕ್ಕಪ್ಪ ಹೇಳಮ್ಮ, ಅಮ್ಮ ಹೇಗಿದ್ದಾರೆ? ನಾನು ಮಾತಾಡ್ಬೋದು ಅವ್ರ ಹತ್ರ? ಅವರು ಸ್ವಲ್ಪ ಬ್ಯುಸಿ ಇದಾರಮ್ಮ, ದೇವರಾಜ್ ಜೊತೆ ಮಾತಾಡ್ತಿದ್ದಾರೆ, ನಿನ್ ಮೇಲೆ ಸ್ವಲ್ಪ ಕೋಪವಾಗಿದ್ದಾರೆ. ಹೌದಾ ಚಿಕ್ಕಪ್ಪ? ಈಗೇನು ಯೋಚನೆ ಮಾಡ್ಬೇಡ, ನಿಧಾನಕ್ಕೆಲ್ಲ ಸರಿ ಹೋಗುತ್ತೆ. ಅಕ್ಕ, ಸಿಚುವೇಶನ್ ನೋಡ್ಕೊಂಡು ನಾವ್ ಹೇಳೋ ತನಕ ನೀನಾಗ ನೀನೆ ದೊಡ್ಡಮ್ಮ ಕಾಲ್ ಮಾಡ್ಬೇಡ, ಅವ್ರೊಂದ್ ಸ್ವಲ್ಪ ಕೂಲ್ ಆಗ್ಲಿ. ಸರಿ ನಿಧಿ. ರಚು, ಅವ್ರ ಮನೆ ಚಿಕ್ಕದು ಅಂತ ಕೇಳ್ಪಟ್ಟೆ, ಅಲ್ಲಿ ನಿನ್ಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಮನೆ ಚಿಕ್ಕದಾದ್ರೂ ಇಲ್ಲಿರೋರ್ ಮನ್ಸು ತುಂಬಾ ದೊಡ್ಡದು ಚಿಕ್ಕಮ್ಮ. ಕೃಷ್ಣ ಜೊತೆಲೇ ಇದ್ದಾಳಲ್ಲ ಚಿಕ್ಕಮ್ಮ, ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ಆದ್ರೆ ನನ್ನಿಂದ ಅವ್ರಿಗೆಲ್ಲಿ ಪ್ರಾಬ್ಲಮ್ ಆಗುತ್ತೋ ಅಂತಾನೆ ಭಯ ಆಗ್ತಿದೆ. ಈಗ ಸ್ವಲ್ಪ ಹೊತ್ತು ಮುಂಚೆ ದೇವರಾಜ್ ಅಂಕಲ್ ಅಶ್ವಿನು ಪೊಲೀಸ್ ಕರ್ಕೊಂಡು ಇಲ್ಲಿಗೆ ಬಂದಿದ್ರು. ಪಾಪ, ನನ್ನಿಂದ ಜೀವ ಅವರಿಗೆ ಕಷ್ಟ ಆಗ್ತಿದೆ. ರಚು, ಒಂದ್ ಎರಡ್ ದಿನ ಅಷ್ಟೇ, ಅಡ್ಜಸ್ಟ್ ಮಾಡ್ಕೋ. ಅಷ್ಟರಲ್ಲಿ ನಾವಿನ್ನೇನಾದ್ರೂ ಪ್ಲಾನ್ ಮಾಡಿ ನಿನಗೆ ತಿಳಿಸ್ತೀವಿ. ಸರಿ ಚಿಕ್ಕಮ್ಮ, ಓಕೆ. ಈ ಸೊಳ್ಳೆ ಕಾಟ ಬೇರೆ, ಎಂತ ವರ್ಸ್ಟ್ ಸಿಚುವೇಶನ್ ತಂದ್ಬಿಟ್ಟ ನನ್ಗೆ. ಜೀವಾ ಜೀವಾ ಪದೇ ಪದೇ ಬಂದು ನನ್ ಲೈಫ್ ನ ಕ್ರಾಸ್ ಮಾಡ್ತಾ ಇದೀಯ ನೀನು. ರಚನಾ ಸಿಕ್ಲಿ ನಿನ್ ಚಾಪ್ಟರ್ ಕ್ಲೋಸ್ ಮಾಡ್ದೆ ಬಿಡಲ್ಲ ನಾನು. ಹೌದು ರಚನಾ ವಾಯ್ಸ್, ನನ್ ಗೆಸ್ ಕರೆಕ್ಟ್.
ಈ ಮದ್ವೆ ಆಗ್ ಬರಲ್ಲ, ಮಾಡ್ಕೋಬೇಡಮ್ಮ ಅಂತ ತುಂಬಾ ಅವಳನ್ ಕೇಳ್ಕೊಂಡೆ. ನೀವು ಕೇಳ್ಕೊಂಡ್ರಿ, ಆದ್ರೂ ಅವಳು ಕೇಳಲಿಲ್ಲ. ಮಾತು ಕೊಟ್ಟಿದ್ದೀನಮ್ಮ, ಮದ್ವೆ ನಡಿಲೇಬೇಕು ಅಂದ್ಲು. ಇದು ನಿಮಗೂ ಗೊತ್ತಿದೆ, ಇವಳಿಗೆ ಹೇಗಾದ್ರೂ ಬುದ್ಧಿ ಬರೆಸ್ಬೇಕು ಅಂತ ನಾನು ಮಾಡ್ದಿರೋ ಪ್ರಯತ್ನನೇ ಇಲ್ಲ. ಕೊನೆಗೆ ದಾರಿ ಗೊತ್ತಾಗದೆ ಗುಬ್ಬಚ್ಚಿ ಸಂದೇಶ ಕಳಿಸ್ದೆ ಅವಳಿಗೆ. ರಚನಾ ನಮ್ಮ ಮನೆ ಸೊಸೆ ಆಗ್ಬೇಕನ್ನೋ ದುರಾಸೆಲಿ ನಾನು ಅವಳಿಗೆ ಬಲವಂತ ಮಾಡಿ ತಪ್ಪು ಮಾಡಿಬಿಟ್ಟೆ. ಅಂದ್ರೆ ಅದ್ರ ಅರಿವು ಈಗ ನನಗಾಗಿದೆ. ರಚನಾ ಬಂದ್ರೆ ನಾನು ಅವಳ ಹತ್ರ ಕ್ಷಮಾಪಣೆ ಕೇಳಿ ಹೊರಟೋಗ್ತೀನಿ. ಥ್ಯಾಂಕ್ಸ್ ದೇವ್ರೆ, ಕೊನೆ ಕ್ಷಣದಲ್ಲಿ ಅಶ್ವಿನ್ ಏನು ಅನ್ನೋದನ್ನ ತೋರಿಸ್ಕೊಟ್ಟು ನನ್ನ ಲೈಫನ್ನೇ ಉಳಿಸ್ಬಿಟ್ಟೆ ನೀನು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆ ಮೋಸದ ಮದ್ವೆಯಿಂದ ನನ್ನನ್ನು ತಪ್ಪಿಸಿದ್ದು ಅಲ್ಲದೆ ಕೃಷ್ಣನ್ ಮನೆಯಲ್ಲಿ ನನ್ನನ್ನು ಬೆಚ್ಚಿಗಿಟ್ಟಿದ್ಯಾ, ಧೈರ್ಯ ತುಂಬಿದ್ಯಾ, ಇದೇ ತರ ಸದಾ ನನ್ನ ಮೇಲೆ ಕರುಣೆ ಇರ್ಲಿ ತಂದೆ. ತುಂಬಾ ಖುಷಿಯಾಗಿದ್ದೀನಿ ದೇವ್ರೆ, ನಾನು ಕೃಷ್ಣನ ಜೊತೆ. ಗುಡ್ ಮಾರ್ನಿಂಗ್. ತುಂಬಾ ಸಿಂಪಲ್ ರಚನಾ ನೋಡು. ಅಮ್ಮ ಮೊದ್ಲಿಂದನು ಈ ಮದ್ವೆ ಬೇಡ ಅಂತಿದ್ರು. ನಾನೇ ಅನ್ವಾಂಟೆಡ್ ಆಗಿ ಎಲ್ಲಾನು ಮೈ ಮೇಲೆ ಹೇಳ್ಕೊಂಡು ಎಲ್ಲ ಅವಮಾನ ಆಗೋ ತರ ಮಾಡಿದೆ. ನನ್ನ ಕುಟುಂಬದಿಂದ ದೂರ ಆಗ್ಬಿಟ್ಟೆ. ಇನ್ಮೇಲೆ ನಾನು ಅವ್ರಿಗೆಲ್ಲ ಮುಖ ತೋರ್ಸೋ ಹಾಗೆ ಇಲ್ವಾ? ಬೇಡ ದೇವ್ರೆ, ಈ ರೀತಿ ಎಲ್ಲ ಮಾಡ್ಬೇಡ. ನನಗೆ ಅದ್ಭುತವಾದ ಬದುಕನ್ನ ನೀನ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಸಾಮಾನ್ಯ ಬದುಕನ್ ಕೊಡು. ಆದ್ರೆ ಅದರಲ್ಲಿ ಕೃಷ್ಣ ಇರ್ಬೇಕು, ಅಮ್ಮನೂ ಇರ್ಬೇಕು, ಆರತಿ ಚಿಕ್ಕಮ್ಮ, ತೇಜು ಚಿಕ್ಕಪ್ಪ, ನಿಧಿ, ಮನೋಹರ್ ಚಿಕ್ಕಪ್ಪ, ಆನಂದು, ಎಲ್ಲರೂ ಇರ್ಬೇಕು, ಖುಷಿಯಾಗಿರ್ಬೇಕು. ನೆರವೇರಿಸ್ತೀಯಾ? ರಚನಾ ಎಲ್ಲಿದ್ದಾಳೆ ಅಂತೆಲ್ಲ ಗೊತ್ತಿಲ್ವಲ್ಲ ದೇವರಾಜ, ನೀನು ಕ್ಷಮಾಪಣೆ ಕೇಳೋದಕ್ಕೆ. ಅವಳೇನು ಸಾಮಾನ್ಯ ಹುಡುಗಿನ ಎಲ್ಲೋ ಒಂದ್ ಕಡೆ ಇರೋದಕ್ಕೆ? ಜನರ ಕಣ್ಣಿಗೆ ಬಿದ್ರೆ ಸುಮ್ಮನೆ ಇರ್ತಾರ? ನ್ಯೂಸ್ ಆಗಿ ದೊಡ್ಡ ನ್ಯೂಸೆನ್ಸ್ ಕ್ರಿಯೇಟ್ ಆಗಲ್ವಾ?